ನಮಸ್ಕಾರ ವೀಕ್ಷಕರೇ, ಆಕಾಶ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಡೈಜಿವರ್ಲ್ಡ್ ವಾಹಿನಿ, ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಉಡುಪಿ ಜಿಲ್ಲೆಯ 3176 ಇವರು ಪ್ರಸ್ತುತಪಡಿಸಿರುವಂತಹ ಈ ಆಕಾಶ ದೀಪ ಅನ್ನುವಂತಹ ಗೂಡು ದೀಪ ರಚನಾ ಸ್ಪರ್ಧೆಯನ್ನು ಅನೇಕ ಜನ ಇದಕ್ಕೆ ಬಂದು ಭಾಗವಹಿಸಿ ತಮ್ಮ ತಮ್ಮ ಒಂದು ಕ್ರಿಯಾಶೀಲತೆಯನ್ನು ಅದೇ ರೀತಿಯಾಗಿ ಕ್ರಿಯಾತ್ಮಕವಾಗಿ ಗೂಡು ದೀಪಗಳನ್ನು ರಚನೆಯನ್ನು ಮಾಡಿದರು. ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬನ್ನಿ ನೋಡೋಣ. A very good afternoon to one and all present. Ellarigu nanna vandanegalu. And in advance, happy Diwali wishes to all of you present here. Ivattu Akasha Deepa emba ondu karyakrama sanyojisi navella illiddeve. And I would like to welcome all the galaxy of leaders who have come here for this function. At the outset, it's my privilege to welcome our great governor Lion Tallur Shivaram Shetty, who will be inaugurating today's function. Any competition will not be a success without the participants, and we have here many young participants who have come to show off their talent. I welcome you all, the young talented artisans who have come here for this function. And we need excellent judges, and three excellent judges are here. I welcome you, sir. I welcome Mr. Harish Saga, our own Mr. Ramanji from Rangabhumi, and our very, very, very own Lion Hariprasad Rai, who is with the coordinator with the tuning program for this year. And once again, I consider it my privilege to welcome all the people who are directly and indirectly connected, because we have a galaxy of young people here from Daijiworld who are running around to conduct this function. I welcome you. I welcome all the other Lion leaders who have come today to see this gathering. So finally, what I would like to say is we have set the ball rolling for the celebration of Diwali by conducting this program, and the active participation of everybody is expected here. And once again, welcome each one of you who has made it to this function in this afternoon. Thank you, one and all. ಬೆಳಕಿನ ಹಬ್ಬ ನಮಗೆಲ್ಲರಿಗೂ ಸಂತೋಷದ ಹಬ್ಬ. ದೀಪಾವಳಿ ನಮ್ಮ ಭಾರತದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿ ಕತ್ತಲೆಯನ್ನು ಹೋಗಲಾಡಿಸುವ ಹಬ್ಬ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಏನು ನಮ್ಮ ಪೂರ್ವಜರು ಬರೆದಿದ್ದಿರೋ, ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ನಮಗೆ ಬೆಳಕಿಗೆ ಕೊಂಡೊಯ್ಯೋ ದೇವಾಯಿ ಪ್ರಾರ್ಥನೆ ಅನಾದಿ ಕಾಲದಿಂದಲೂ ಮನುಷ್ಯನ ಹೃದಯದ ಅಂತರಾಳದಿಂದ ಉಕ್ಕಿ ಬರುತ್ತಾ ಇತ್ತು. ಈ ಬೆಳಕಿನ ಹಬ್ಬ ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ. ಆಕಾಶ ದೀಪ ಎಂಬ ಈ ಗೂಡುದೀಪ ಸ್ಪರ್ಧೆಯನ್ನು ಇಲ್ಲಿ ಏರ್ಪಡಿಸಿದ ಲಯನ್ಸ್ ಕ್ಲಬ್ ಪ್ರಾಂತೀಯ 317 ಈ ರೀಜನ್ ಇದರ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ, daijiworld.com ಇದರ ಪದಾಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಸೇಂಟ್ ಮೇರೀಸ್ ಸಂಸ್ಥೆಯ ಈ ವಠಾರಕ್ಕೆ ನಿಮಗೆಲ್ಲರಿಗೂ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ತನಗಾಗಿ ಬೆಳಗುವುದು ದೀಪವಲ್ಲ ಎಂಬುದನ್ನು ನಾವು ಕೇಳಿದ್ದೇವೆ. ಈ ದೀಪವು ನಮ್ಮ ಸ್ವಾರ್ಥಕ್ಕಾಗಿ ಬೆಳಗದಿರಲಿ. ನಮ್ಮ ಪರಿಸರದಲ್ಲಿರುವ ವಿವಿಧ ರೀತಿಯ ಅಂಧಕಾರವನ್ನು ಈ ಬೆಳಕಿನ ಹಬ್ಬ ಹೋಗಲಾಡಿಸಲಿ. ಈ ಬೆಳಕಿನ ಹಬ್ಬದ ಆಚರಣೆಯ ಮುಖಾಂತರ ನಮ್ಮ ಮನೆ ಮನಗಳು ಬೆಳಗಲಿ. ಈ ಆಕಾಶ ದೀಪ ಗೂಡು ದೀಪ ಸ್ಪರ್ಧೆಗೆ ಎಲ್ಲ ಶುಭವನ್ನು ಕೋರ್ತಾ ಇದ್ದೇನೆ. ಭಗವಂತನು ಈ ಸ್ಪರ್ಧಾಳುಗಳಿಗೂ ಈ ಆಚರಣೆಗೆ ಅಣಿಯಾಗಿರುವ ಎಲ್ಲರಿಗೂ ತಮ್ಮ ಆಶೀರ್ವಾದವನ್ನು ನೀಡಲಿ, ಈ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಲಿ ಎಂದು ಆಶಿಸುತ್ತಾ ಭಗವಂತನ ಆಶೀರ್ವಾದವನ್ನು ನಿಮ್ಮೆಲ್ಲರ ಮೇಲೆ ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು.
ದೀಪ ಎನ್ನುವುದು ಜ್ಞಾನದ ಸಂಕೇತ, ಕತ್ತಲಿನಿಂದ ಬೆಳಕಿನ ಕಡೆಗೆ ದಾರಿ ತೋರಿಸುವುದು ಅದು ದೀಪಗಳು ಎಂಬ ಮಾತು ಸರ್ವತ್ರ ಸತ್ಯ. ಇಂತಹ ದೀಪಗಳನ್ನು ಬೆಳಗಿಸಿ ಮನುಷ್ಯ ತನ್ನ ಬಾಹ್ಯ ಹಾಗೂ ಆಂತರಿಕ ಅಂಧಕಾರವನ್ನು ನಿರ್ಣಾಮ ಮಾಡುವ ಹಬ್ಬವೇ ಅದು ದೀಪಾವಳಿ. ಇಂತಹ ದೀಪಾವಳಿಗೆ ಅನೇಕ ಪುರಾಣದ ಕಥೆಗಳು ಕೂಡ ಇವೆ. ಶ್ರೀರಾಮನು ರಾವಣನ ಸಂಹಾರದ ನಂತರ ಸೀತೆ ಲಕ್ಷ್ಮಣನ ಒಡಗೂಡಿ ಅಯೋಧ್ಯೆಗೆ ಮರಳಿದ ಸಂಭ್ರಮದ ಆಚರಣೆ ಎಂಬುದಾಗಿತ್ತು. ಅಮಾವಾಸ್ಯೆಯ ಹಿಂದಿನ ದಿನ ನರಕಾಸುರನನ್ನು ಸಂಹರಿಸಿದ ದಿನ ಎಂದು ಕೂಡ ಹೇಳಲಾಗುತ್ತದೆ. ಬಲಿಚಕ್ರವರ್ತಿಯ ನೆನಪಿಗೆ ಬಲಿಪಾಡ್ಯಮಿಯನ್ನು ದೀಪಾವಳಿಯ ದಿನ ಆಚರಿಸಲಾಗುತ್ತದೆ. ದೀಪಾವಳಿಯ ಅಂಗವಾಗಿ ನಡೆಯುವ ಗೋಪೂಜೆ, ಲಕ್ಷ್ಮೀ ಪೂಜೆ ಕೂಡ ಕುಟುಂಬಿಕರು ಒಟ್ಟಾಗಿ ಮಾಡಿ ಸಂಭ್ರಮಿಸುವ ಹಬ್ಬವಾಗಿದೆ. ಈ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ನೀಡುವುದು ಗೂಡುದೀಪ. ಮನೆಯ ಮುಂದೆ ದೀಪಾವಳಿಯ ಸಂದರ್ಭದಲ್ಲಿ ಮನೆಯ ಹೊರಗಡೆ ತೂಗು ಬಿಡುವ ಒಂದು ಅಲಂಕಾರಿಕ ದೀಪ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತೂಗು ಬಿಡುವ ದೀಪ ಇದಾಗಿದೆ. ನಕ್ಷತ್ರ ಗೂಡು, ಆಕಾಶ ದೀಪ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ. ಇನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಇದನ್ನು ಗೂಡುದೀಪ ಎಂಬುದಾಗಿ ಕರೆಯುತ್ತಾರೆ. ಮೊದಲು ಬಿದಿರಿನ ಕಡ್ಡಿಯಲ್ಲಿ ಆಕೃತಿಯನ್ನು ರಚಿಸಿ ಅದಕ್ಕೆ ಬಣ್ಣ ಬಣ್ಣದ ಕಾಗದಗಳನ್ನು ಅಂಟಿಸಿ ಅದರೊಳಗೆ ಒಂದು ವಿದ್ಯುತ್ ದೀಪವನ್ನು ಜೋಡಿಸಿದರೆ ಆಕಾಶ ಬುಟ್ಟಿ ತಯಾರು. ಮೊದಮೊದಲು ನಕ್ಷತ್ರ ರೂಪ ಬರುತ್ತಿದ್ದ ಆಕಾಶ ಬುಟ್ಟಿಯು ಈಗ ಬೇರೆ ಬೇರೆ ಆಕಾರಗಳಲ್ಲಿ ವಿವಿಧ ರೂಪಗಳಲ್ಲಿ ಕಲಾವಿದನ ಕೈಚಳಕಕ್ಕೆ ಹೊಂದಿಕೊಂಡಂತೆ ಅತ್ಯಾಕರ್ಷಕವಾಗಿ ಕಾಣಸಿಗುತ್ತದೆ. ದೈಜಿವರ್ಲ್ಡ್ ವಾಹಿನಿ ಹಾಗೂ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಆಕಾಶ ದೀಪ ಎಂಬ ಗೂಡುದೀಪ ರಚನಾ ಸ್ಪರ್ಧೆಯು ದೀಪಾವಳಿಯ ಹಬ್ಬಕ್ಕೆ ಮೆರುಗನ್ನು ನೀಡಲು ನವೆಂಬರ್ 4 ಭಾನುವಾರದಂದು ಶೋಕಮಾತಾ ಚರ್ಚಿನ ವಠಾರದಲ್ಲಿ ಹಮ್ಮಿಕೊಳ್ಳಲಾಯಿತು. ಅನೇಕ ಸ್ಪರ್ಧಾಳುಗಳು ತಮ್ಮ ಕೈಚಳಕದ ಮೂಲಕ ಗೂಡುದೀಪಗಳನ್ನು ರಚಿಸಿ ನೆರೆದೇವರನ್ನು ಹುಬ್ಬೇರಿಸುವಂತೆ ಮಾಡಿದರು. ಕಾರ್ಯಕ್ರಮದ ಪ್ರಥಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಶೋಕಮಾತಾ ಚರ್ಚಿನ ಧರ್ಮಗುರುಗಳಾದಂತಹ ಫಾದರ್ ಡಾಕ್ಟರ್ ವಲೇರಿಯನ್ ಮೆಂಡೋಜರ್ ಅವರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಲಯನ್ಸ್ನ ಗವರ್ನರ್ ಡಾಕ್ಟರ್ ಲಯನ್ ತಲ್ಲೂರು ಶಿವರಾಮ ಶೆಟ್ಟಿ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಅವರೊಂದಿಗೆ ವೇದಿಕೆಯ ಮೇಲೆ ಲಯನ್ಸ್ನ ಪ್ರಥಮ ಮಹಿಳೆ ಲಯನ್ಸ್ ಗಿರಿಜಾ ಶಿವರಾಮ ಶೆಟ್ಟಿ ಅವರು, ದೈಜಿವರ್ಲ್ಡ್ ಉಡುಪಿ ನ್ಯೂಸ್ ಬ್ಯೂರೋದ ಮ್ಯಾನೇಜರ್ ಆಗಿರುವಂತಹ ಕೆವಿನ್ ರೋಡ್ರಿಗಸ್ ಅವರು, ಕಲ್ಚರ್ ಕೋಆರ್ಡಿನೇಟರ್ ಆಗಿರುವಂತಹ ಸತೀಶ್ ಎಸ್ ಶೆಟ್ಟಿ ಅವರು, ಅದೇ ರೀತಿಯಾಗಿ PRO ಆಗಿರುವಂತಹ ಸುನಿಲ್ ಶೆಟ್ಟಿ ಅವರು, ಲಯನ್ಸ್ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಲಯನ್ ಮೇರಿ ಕರ್ನಿಲಾರ್ ಅವರು, ಅದೇ ರೀತಿಯಾಗಿ ಕಲ್ಚರಲ್ ಕೋಆರ್ಡಿನೇಟರ್ ಆಗಿರುವಂತಹ ಸಾಧನಾ ಕಿನಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದೀಪಾವಳಿ ಅಂತೇಳಿದರೆ ನಮ್ಮ ಒಂದು ಸಂಸ್ಕೃತಿಗೆ ಭಾರಿ ಒಂದು ದೊಡ್ಡ ಹಬ್ಬ. ಎಷ್ಟೇ ಬಡವರು, ಶ್ರೀಮಂತರು, ಧನಿಕರು, ಅದು ಯಾರೇ ಇರಲಿ, ಅವರೆಲ್ಲರೂ ಆಚರಿಸುವ ಒಂದು ಬಹಳ ದೊಡ್ಡದಾದ ಹಬ್ಬ. ಎಲ್ಲ ಕಡೆಯಲ್ಲಿಯೂ ದೀಪದ ಒಂದು ಆವಳಿ ಅಂತೇಳಿ ದೀಪವೇ ಅದಕ್ಕೆ ಪ್ರಾಮುಖ್ಯ. ಎಷ್ಟೇ ಬಡವನಾಗಲಿ ಅವನ ಮನೆಯಲ್ಲಿ ಒಂದು ಮಣ್ಣಿನ ಹಂತೆಯಲ್ಲಿ ಆ ದೀಪವನ್ನಿಟ್ಟು ಬೆಳಗಿ ಜನರಿಗೆ ಅದರ ಒಂದು ಸಾಂಕೇತಿಕವಾಗಿ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಆ ಒಂದು ನಮ್ಮ ಹಬ್ಬವು ಎಲ್ಲ ನಮ್ಮ ಹಿಂದೂ ದೇಶಕ್ಕೆ ದೊಡ್ಡ ಸಡಗರದ ಹಬ್ಬ. ಅದೇ ರೀತಿ ಗೂಡುದೀಪ. ಗೂಡುದೀಪ ಮೊದಲು ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಅದು ಬೇಕೇ ಬೇಕು, ಅದು ನಿಷ್ಠೆಯಿಂದ ಅದು ಮಾಡುವಂಥ ಒಂದು ಕೆಲಸ. 2-3 ದಿನ ಕೂತ್ಕೊಂಡು ದೊಡ್ಡವರಾಗಲಿ, ಹಿರಿಯರಾಗಲಿ, ಮಕ್ಕಳಾಗಲಿ, ಎಲ್ಲರೂ ಸೇರಿಕೊಂಡು ಅದೊಂದು ಮಾಡಿ ಅದರೊಳಗೊಂದು ದೀಪ ಇಟ್ಟು ಆ ದೀಪದ ಚಂದವನ್ನು ನೋಡೋದು ಅಂತೇಳಿದರೆ ಮನಸ್ಸಿಗೆ ತುಂಬಾ ಆನಂದ ಅಂತೇಳಿದರೆ ಹಿರಿಯರು ಹೇಳ್ತಾರೆ ಅದರಲ್ಲಿ ನಮ್ಮ ಆತ್ಮ ಅಡಗಿದೆ ಅಂತೇಳಿ. ಸೊ ಅದು ಹಾಗೂ ಇರಲಿಕ್ಕೂ ಚಾನ್ಸ್ ಉಂಟು. ಹಾಗೂ ದೇವರನ್ನು ನಾವು ಸದಾ ನೆನೆಯಬೇಕಾದರೆ ನಮ್ಮ ಒಂದು ದೀಪದ ಸಂಕೇತ ಅಂತ ನಾನು ಖಂಡಿತ ಹೇಳ್ತೇನೆ. ಹಾಗಾಗಿ ಈ ಗೂಡುದೀಪ ಯಾವಾಗಲೂ ನಮಗೆ ಪ್ರಾಮುಖ್ಯ. ನಿಜವಾಗಿಯೂ ಹೌದು, ಸಂಸ್ಕೃತಿ ಇದು ಉಳಿಯಲಿ, ನಿಮ್ಮ ಡೈಜಿವರ್ಲ್ಡ್ ಇದನ್ನು ಮುಂದುವರಿಸ್ತಾ ಹೋಗಲಿ, ದೇವರು ನಿಮಗೆ ಒಳ್ಳೇದು ಮಾಡಲಿ. ತರ ತರದ ಗೂಡುದೀಪಗಳು ಕಣ್ಮನವನ್ನು ಸೆಳೆಯುತ್ತಿದೆ. ಅದರಲ್ಲಿಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಇದು ಪ್ಲಾಸ್ಟಿಕ್ ರಹಿತವಾಗಿರಬೇಕು ಅನ್ನುವಂತಹ ಒಂದು ಕಂಡೀಷನ್. ಸೊ ಇದರ ಬಗ್ಗೆ ನಿಮಗೆ ಇನ್ನಷ್ಟು ವಿವರಣೆಗಳನ್ನು ನೀಡಲಿಕ್ಕಿದೆ. ಅದೇ ರೀತಿಯಾಗಿ ತರ ತರಹದ ಗೂಡುದೀಪಗಳನ್ನು ಕೂಡ ನಿಮಗೆ ತೋರಿಸಲಿಕ್ಕಿದೆ. ಅದರ ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಆಕಾಶದೀಪ
ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಗೂಡುದೀಪ ಅನ್ನುವಂಥದ್ದು ಕೇವಲ ಚಂದವಾಗಿರುವಂಥದ್ದು ಅಥವಾ ಕ್ರಿಯೇಟಿವ್ ಆಗಿದೆ ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಒಂದು ಧಾರ್ಮಿಕ ನಂಬಿಕೆಗಳು ಕೂಡ ಇದೆ. ಸೊ ನಮ್ಮ ಸ್ಪರ್ಧಿಗಳು ಮಾಡಿರುವಂಥ ಥರ ಥರದ ಗೂಡುದೀಪಗಳನ್ನು ನಾವು ನಿಮಗೆ ಮತ್ತಷ್ಟು ತೋರಿಸ್ಲಿಕ್ಕಿದ್ದಾವೆ, ಬನ್ನಿ. ಜನರಿಗೆ ದೀಪಾವಳಿಯ ಕುರಿತು ಅರಿವನ್ನು ಮೂಡಿಸೋದಿರ್ಬೋದು. ಗೂಡುದೀಪ ಮತ್ತು ಆಕಾಶ ದೀಪ, ಆಕಾಶ ದೀಪ ಅಂತೇಳಿದರೆ ಅದಕ್ಕೆ ತನ್ನದೇ ಆದಂಥ ಅರ್ಥ ಇದೆ. ದೀಪ ಅಂತೇಳಿದರೆ ಕನಸು ಅಂತೇಳಿ ನಾವಿಲ್ಲಿ ಭಾವಿಸ್ಕೊಂಡ್ರೆ ನಮ್ಮ ಕನಸು ಯಾವಾಗಲೂ ಆಕಾಶದ ಎತ್ತರದಲ್ಲಿ ಇರಬೇಕು. ಅದೇ ರೀತಿ ಅದನ್ನು ಈ ಗೂಡುದೀಪದ ಮೂಲಕ ರಚಿಸುವ ಮೂಲಕ ಇವತ್ತಿನ ಹಲವಾರು ಯುವ ಪ್ರತಿಭೆಗಳಿರ್ಬೋದು, ಬೇರೆ ಬೇರೆ ಪ್ರತಿಭೆಗಳಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ನೀಡಬೇಕೆಂಬಂಥ ಸದುದ್ದೇಶದಿಂದ ಈ ವರ್ಷ ಲಯನ್ಸ್ ಜಿಲ್ಲೆ 317 ಸಿಎ ಪರವಾಗಿ ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ಇವತ್ತು ದೈಜಿ ವರ್ಲ್ಡ್ನವರು ಆ ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಲಯನ್ಸ್ ಜಿಲ್ಲೆ ಪರವಾಗಿ ಅವರನ್ನು ಅಭಿನಂದಿಸ್ತಾ ಇವತ್ತೇ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳುಗಳಿಗೆ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಆ ಗೂಡುದೀಪಕ್ಕೆ ಒಂದು ಅದರದ್ದೇ ಆದ ಒಂದು ಅರ್ಥ ಇದೆ, ಯಾಕಂದರೆ ಅದರ ಒಳಗಿರುವ ದೀಪ ಅದು ಆತ್ಮ ಅಂತೆ. ಅದರ ಹೊರಗಿರುವಂಥ ಗೂಡು ಇದೆ ನೋಡಿ, ಅದು ನಮ್ಮ ರೇಖಾಗಣಿತದ ಪ್ರಕಾರ ಲೆಕ್ಕಾಚಾರದಲ್ಲಿ ಹಾಕಿದಂಥ ಕಟ್ಟಿದ ಅಟ್ಟೆಗಳು ಅಂತ ಹೇಳ್ತಾರೆ ಅದಕ್ಕೆ. ಅದರ ಮೇಲೆ ಅಂಟಿಸುವಂಥದ್ದು ಪೇಪರ್, ಬೇರೆ ಬೇರೆ ಕಲರ್, ಅದು ಕಲರ್ಫುಲ್ಲಾಗಿ ಕಾಣಬೇಕು ಅಂತ. ಒಟ್ಟಿನಲ್ಲಿ ಇದರ ಗೂಢಾರ್ಥ ಏನು ಅಂತೇಳಿದರೆ, ಗೂಡುದೀಪದ ಗೂಡು ದೀಪವೇ ನಮ್ಮ ಒಂದು ಆತ್ಮ ಇದ್ದಾಗೆ, ಅಂದರೆ ವಿಷ್ಣುವಿದ್ದ ಆತ್ಮ ಅಂತ ಹೇಳ್ತಾರೆ ಅದನ್ನು. ವಿಷ್ಣು ವಾಮನ ರೂಪದಲ್ಲಿ ಬಂದು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಮೆಟ್ಟಿದಂಥ ಕಥೆ ಇದು. ಬಲಿಪಾಡ್ಯಮಿಯ ದಿವಸ ಅದಕ್ಕೆ ಊರಲ್ಲೆಲ್ಲ ಏನು ಮಾಡ್ತಾರೆ, ಗದ್ದೆಗಳಿಗೆಲ್ಲ ದೀಪ ಇಟ್ಟುಬಿಟ್ಟು ಬಲಿಚಕ್ರವರ್ತಿಯನ್ನು ಮತ್ತೊಮ್ಮೆ ಬಾ ಭೂಮಿಗೆ ಅಂತೇಳಿ ಜೋರಾಗಿ ಕರೀತಾರೆ. ಇದು ದೀಪಾವಳಿ ಹಬ್ಬದ ಕೆಲವು ಸಂಪ್ರದಾಯಗಳು. ಈ ಸಂಪ್ರದಾಯಗಳು ಮಕ್ಕಳ ಮನಸ್ಸಲ್ಲಿ ಅದು ಬೆಳೀಬೇಕು ಅನ್ನೋ ಉದ್ದೇಶಕ್ಕೆ, ಅದು ಮರೆತು ಹೋಗಬಾರ್ದು ಅಂತ ಉದ್ದೇಶಕ್ಕೆ ಲಯನ್ಸ್ ಕ್ಲಬ್ಬಿನ ಮೂಲಕ ಈ ಥರದೊಂದು ಕಾಂಪಿಟಿಷನ್ ನಾವು ವ್ಯವಸ್ಥೆ ಮಾಡಿದ್ದೇವೆ. ಇದನ್ನು ವ್ಯವಸ್ಥೆ ಮಾಡಿದ ಎಲ್ಲರಿಗೂ ನಾವು ಬಹಳ ಆಭಾರಿಗಳಾಗಿದ್ದೇವೆ. ಇವತ್ತಿನ ಪ್ರೋಗ್ರಾಮ್ ಭಾರಿ ಅದ್ಭುತವಾದದ್ದು. ಯಾಕಂತ ಹೇಳಿದರೆ ಈಗಿನ ಜನರಿಗೆ ಗೂಡುದೀಪ ಅಂತ ಹೇಳಿದ್ರೆ ಯಾಕೆ ಮಾಡ್ತಾರೆ, ಯಾವ ಉದ್ದೇಶ ಮಾಡ್ತಾರೆ ಎಂದು ಗೊತ್ತಿಲ್ಲ. ಎಲ್ಲ ಅಂಗಡಿಯಲ್ಲಿ ಗೂಡುದೀಪ ಇರ್ತಾರೆ, ಅವನು ಮನೇಲಿ ಇಡೋದು, ಅದು ಬೆಳಗಿಸೋದು, ಅದು ಹಾಗಲ್ಲ. ಗೂಡುದೀಪಕ್ಕೆ ಒಂದು ವಿಶೇಷವಾದ ಒಂದು ಅದ್ಭುತವಾದ ಕಲೆ ಇದೆ. ಅದು ನಮ್ಮ ಹಿಂದೂ ಸಂಸ್ಕೃತಿಗೆ ಸಂಸ್ಕೃತಿಗೆ ತೋರಿಸುವಂಥದ್ದು, ಮಾಡುವಂಥದ್ದು ಕಲೆ. ಆ ದೀಪವನ್ನು ನಾವು ದೀಪಾವಳಿ ದಿವಸ ದೀಪ ಬೆಳಗಿಸಿ ಗದ್ದೆಯಲ್ಲಿ ದೀಪ ಬೆಳಗಿಸಿಕೊಂಡು ಆ ಗದ್ದೆಯಲ್ಲಿ ಒಂದು ಲೆಕ್ಕದಲ್ಲಿ ನಾವು ನರಕಾಸುರ ವಧೆ ಅಂತ ಹೇಳ್ತೀವಿ, ಅದಿಲ್ಲ ಅಲ್ಲ. ಗದ್ದೆಯಲ್ಲಿ ದೀಪವನ್ನೆಲ್ಲ ಬೆಳೆಸಿಕೊಂಡು ಅಲ್ಲಿ ಕ್ರಿಮಿಗಳೆಲ್ಲ ನಾಶ ಆಗಬೇಕು, ಆ ಕ್ರಿಮಿಗಳು ಹೋಗಬೇಕೆಂಬ ಒಂದು ಉದ್ದೇಶ. ಅದು ಇದ್ದರೂ ಕೂಡ ಒಂದು ಸಾಂಕೇತವಾಗಿ ಭಗವಂತನ ಆರಾಧನೆ ಮಾಡೋದು ಅಂತ ಹೇಳಿಕೊಂಡು ಒಂದು ಸಾಂಕೇತ ಹೇಳ್ತದೆ. ಅದು ಎರಡೂ ಕೂಡ ಸತ್ಯ, ಅಲ್ಲಿ ಕ್ರಿಮಿನಾಶವೂ ಹೌದು, ಇಲ್ಲಿ ಭಗವಂತನ ಆರಾಧನೆ ಹೌದು. ಆ ದೀಪವನ್ನು ದೀಪ ಆವಾಗ ಭೂಮಿ ಇದ್ದವರು ಇದನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಅಂತಹ ಒಂದು ಸಂಸ್ಕೃತಿ ಹೋಗಿಕೊಂಡು ಈಗ ಮೊನ್ನೆ ಒಂದು ಅಂಗಡಿಗೆ ಹೋಗ್ತೇನೆ, ಅಲ್ಲಿ ಮುಡಿ ಇದೆ, ಅಕ್ಕಿ ಮುಡಿ ಅಂಗಡಿಯಲ್ಲಿ ಮಾರುವಂಥ ಪರಿಸ್ಥಿತಿ ಬಂದಿದೆ, ಸಣ್ಣ ಮುಡಿ. ಹಾಗಾದರೆ ನಮ್ಮ ಸಂಸ್ಕೃತಿ ನಶಿಸಿ ಹೋಗುತ್ತಿರುವಾಗ ಈಗ ಡೈಜಿ ಟಿ ವಿಯವರು ಮತ್ತು ನಮ್ಮ ಲಯನ್ಸ್ ಕ್ಲಬ್ ಸೇರಿಕೊಂಡು ಈ ಒಂದು ಕಾರ್ಯವನ್ನು ಅದ್ಭುತವಾಗಿ ನೀವು ಮಾಡಿದ್ದೀರಿ, ನಿರಂತರವಾಗಿ ಇದು ಮಾಡ್ತಾ ಬನ್ನಿ. ಯಾಕೆಂದರೆ ಈ ಕಲೆ ಉಳಿಬೇಕು, ದೀಪಾವಳಿಯ ಒಂದು ಸಂಕೇತ ಜನರಿಗೆ ಮನಮುಟ್ಟಬೇಕು. ಈ ದೀಪಾವಳಿ ಆಕಾಶ ಎಂಬ ಈ ಇದು ಗುರುದೀಪ ಅದು ಆಕಾಶದಲ್ಲಿ ನಿರಂತರವಾಗಿ ಅದು ಬೆಳಗ್ತೇ ಇರಲಿ ಅಂತ ಹೇಳಿ ನನ್ನ ಎರಡು ಮತ್ತೆ ಮುಗಿಸ್ತೇವೆ. ಇದರಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ, ಗೂಡುದೀಪಗಳನ್ನು ಮಾಡ್ತಾ ಇದ್ದಾರೆ, ಬಹಳ ನಮಗೆ ಖುಷಿ ಕೊಡ್ತಾ ಉಂಟು. ಅದರಲ್ಲಿ ಸಹ ನಾವು ನ್ಯಾಚುರಲ್ಲಾಗಿ ಮಾಡುವಂಥ ಬಿದಿರಿನಿಂದ ಯೂಸ್ ಮಾಡಿದಂಥ ಈ ಗೂಡುದೀಪಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಬಹಳಷ್ಟು ಪ್ಲ್ಯಾಸ್ಟಿಕ್ಕನ್ನು ಬಳಸದೆ ಆದಷ್ಟು ನಮ್ಮ ನೇಚರಲ್ಲಿ ಸಿಗುವಂಥ ವಸ್ತುಗಳನ್ನೇ ಬಳಸಿಕೊಂಡು ಮಾಡ್ತಾ ಇದ್ದಾರೆ. ನಾವು ಈಗ ಇಲ್ಲಿ ನೋಡ್ತಾ ಇದ್ದೇವೆ, ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ತದೆ. ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳು ಸಹ ಒಳ್ಳೆಯ ಒಂದು ಹೆಚ್ಚಿನ ಜನರು ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಮತ್ತು ಇಂಥ ಕಾರ್ಯಕ್ರಮಗಳಲ್ಲಿ
ಹೆಚ್ಚಿನ ಅಂದರೆ ಇವತ್ತು ಆದಿತ್ಯವಾರ ಎಲ್ಲರಿಗೂ ಕನ್ವೀನಿಯಂಟ್ ಆಗಿ ರಜೆ ಉಂಟು, ಎಲ್ಲರೂ ಬರ್ಬೋದು. ಆದರೂ ಸಾಧಾರಣ ಒಂದು 16 ಜನದವರೆಗೆ ಇಲ್ಲಿ ಬಂದಿದ್ದಾರೆ. ಬಂದು ತಮ್ಮ ಪ್ರತಿಯೊಂದು ತಮ್ಮಲ್ಲಿ ಇರುವಂಥ ಏನು ಪ್ರತಿಭೆ ಉಂಟು ಅದನ್ನು ಮಾಡ್ತಾಯಿದ್ದ ತೋರಿಸಿಕೊಡ್ತಾ ಇದ್ದಾರೆ. ಒಳ್ಳೆಯ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಬಹಳ ಸಂತೋಷ. ನಮ್ಮ ಜೊತೆಗೆ ಈ ಕಾರ್ಯಕ್ರಮದ ವಿಜೇತರಾಗಿರುವಂತಹ ರವಿಕಿರಣ್ ಅವರಿದ್ದಾರೆ. ಸೊ ಅವರ ಅನುಭವ ಹೇಗಿದೆ ಅಂತ ಕೇಳೋಣ. ನಮಸ್ಕಾರ. ನಮಸ್ತೆ ಮೇಡಮ್. ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಡೈಜಿವರ್ಲ್ಡ್ ಮತ್ತೆ ಲಯನ್ಸ್ ಕ್ಲಬ್ ಉಡುಪಿ ಇದರ ಆಶ್ರಯದಲ್ಲಿ ಒಳ್ಳೆಯ ಒಂದು ದೀಪಾವಳಿ ಮುಂಚೆನೆ ಒಂದು ಒಳ್ಳೆಯ ಕಾರ್ಯಕ್ರಮ, ಸಾಂಪ್ರದಾಯಿಕ ಗುಡುದೀಪ ಒಂದು ರಚಿಸುವಂತಹ ಕಲಾವಿದರಿಗೆ ಆಗಲಿ ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರಿಗಾಗಲಿ ಒಳ್ಳೆಯ ಒಂದು ಪ್ರೋಗ್ರಾಮ್ ಅಂತ ಅನಿಸ್ತಾ ಇದೆ. ಅದರಲ್ಲಿ ನಾವು ಒಂದು ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಭಾಳ ಖುಷಿ ಆಗ್ತಾ ಇದೆ. ಮೂರು ಗಂಟೆಯ ಒಂದು ಅವಧಿಯಲ್ಲಿ ಬಹಳ ಒಂದು ಸಾಂಪ್ರದಾಯಿಕ ಗುಡುದೀಪವನ್ನು ರಚಿಸುವಂತಹ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸಿಕ್ಕಿದೆ. ದೈಜಿವರ್ಲ್ಡ್ಗೂ ಅದೇ ರೀತಿಯಾಗಿ ಲಯನ್ಸ್ ಕ್ಲಬ್ ಉಡುಪಿ ಈ ಒಂದು ಪ್ರೋಗ್ರಾಮಿಗೆ ಸಂಬಂಧಪಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಕೂಡ ಅದು ನಗದು ಬಹುಮಾನಗಳನ್ನು ನೀಡಲಾಗಿತ್ತು. ಸೊ ಈ ತೃತೀಯ ಬಹುಮಾನವನ್ನು ಗಳಿಸಿರುವರು ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಅನುಭವಗಳ ಬಗ್ಗೆ ಕೇಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಹೇಗೆ ಅನಿಸ್ತಾ ಇದೆ, ತೃತೀಯ ಬಹುಮಾನ ಗಳಿಸಿದ್ದೀರಾ ನೀವು? ತುಂಬ ಖುಷಿ ಆಗ್ತಾ ಇದೆ. ಬೈಂದೂರಿನಿಂದ ಬಂದಿದ್ದೀವಿ ನಾವು. ನಮಗೆ ಡೈಜಿವರ್ಲ್ಡ್ನವರಿಂದ ಮೆಸೇಜ್ ಬಂತು, ಈ ರೀತಿ ಕಾಂಪಿಟೇಷನ್ ಇದೆ ಮಾಡಬೇಕು ಅಂತ. ಅದರಲ್ಲಿ ಕಾಂಪಿಟೇಷನ್ನಲ್ಲಿ ನಿಸರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಇರಬೇಕು, ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡಬಾರ್ದು ಅಂತ ಇತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಈ ಸಮಯದಲ್ಲಿ ಹೆಚ್ಚಾಗಿ ಸಿಗುವಂಥದ್ದು ಭತ್ತ, ಸುಗ್ಗಿಯ ಸಮಯ ಇದು. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಗುಡುದೀಪವನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ವಿ. ನಾನು ಮತ್ತು ನನ್ನ ಶಿಷ್ಯ ಹುಡುಗ ಅವನನ್ನು ಕರ್ಕೊಂಡು ಬಂದಿದ್ದೇನೆ. ಸೊ 3 ಗಂಟೆಯ ಅವಧಿಯಲ್ಲಿ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಸೊ ಅದಕ್ಕೆ ಸರಿಯಾಗಿ ತೃತೀಯ ಬಹುಮಾನವನ್ನು ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ ಡೈಜಿವರ್ಲ್ಡ್ನವರಿಗೂ ಹಾಗೂ ಲಯನ್ಸ್ ತಂಡದವರಿಗೂ. ಈ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮಗಳು ಮುಂದೆ ನಡೀತಾ ಇದ್ದ ಹಾಗೆ ಕಲಾವಿದರುಗಳು ಸಿಗ್ತಾರೆ ಮತ್ತು ಅವಕಾಶಗಳು ಸಿಕ್ಕಿದ ಹಾಗೆ ಅದನ್ನು ಉಪಯೋಗಿಸ್ಕೊಳ್ಳುವಂಥ ಕಲಾವಿದರುಗಳು ಸಿಗ್ತಾರೆ. ಸೊ ಇಂಥ ಕಾರ್ಯಕ್ರಮಗಳು ನಿಮ್ಮಲ್ಲಿ ನಡಿಬೇಕು ಅನ್ನೋದು ನಮ್ಮ ಆಸೆ. ಎಸ್, ಕಂಗ್ರ್ಯಾಚುಲೇಷನ್ ಸರ್. ಅದೇ ರೀತಿ ಹ್ಯಾಪಿ ದೀಪಾವಳಿ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಕಾನ್ಸೊಲೇಷನ್ ಪ್ರೈಸನ್ನು ಪಡೆದವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಅನಿಸಿಕೆಗಳನ್ನು ಯಾವ ರೀತಿಯಾಗಿ ಹಂಚಿಕೊಳ್ತಾ ಇದ್ದಾರೆ ಕೇಳೋಣ. ಬನ್ನಿ. ನಮಸ್ಕಾರ. ನಮಸ್ತೆ. ಇಲ್ಲಿಂದ ಬಂದಿದ್ದೀರಾ, ಏನು ಅನಿಸ್ತಾ ಇದೆ? ಕುಂದಾಪುರದಿಂದ ಒಕ್ಕವಾಡಿ ಅಂತೇಳಿ ಪ್ಲೇಸಿಂದ ಬಂದದ್ದು ನಾವು. ಮೊದಲಿಗೆ ನಾನು ಡೈಜಿವರ್ಲ್ಡ್ ಚಾನೆಲ್ ಅವರಿಗೆ ಹಾಗೆ ಲಯನ್ಸ್ ಕ್ಲಬ್ನವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೆ. ನಾವು ಸಣ್ಣಕ್ಕಿಪ್ಪತ್ತಿಗೆ ಎಲ್ಲೋ ಮಾಡೋದು ಕಂಡದ್ದು ಗುಡುದೀಪ ಬಿಟ್ಟರೆ ನಾವು ಮಾಡೋದಂತೂ ಇಲ್ಲ. ಹಾಗೆ ಅದನ್ನು ಮಾಡುವಂಥ ಅವಕಾಶ, ಹಾಗೆ ಬೇರೆ ಬೇರೆ ಗುಡುದೀಪ ಹೆಂಗೆ ತಯಾರಿಸೋದು ಅಂದರೆ ನೋಡುವಂಥ ಅವಕಾಶ ಅದೆಲ್ಲ ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಕೋರ್ತೀನಿ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಕಂಗ್ರ್ಯಾಚುಲೇಷನ್, ಹಾಗೆ ಹ್ಯಾಪಿ ದೀಪಾವಳಿ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ತಮ್ಮ ಅನಿಸಿಕೆಗಳನ್ನು ಸ್ಪರ್ಧಾರ್ಥಿಗಳು ನಮ್ಮ ಜೊತೆಗೆ ಹಂಚಿಕೊಂಡ ರೀತಿ. ಸೊ ಅವರೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಮುಂದಿನ ಭವಿಷ್ಯಕ್ಕೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿ ಶುಭಾಶಯಗಳನ್ನು ಕೋರ್ತಾ ಇದ್ದಾನೆ. ಸ್ನೇಹಿಯಾದ ಗುಡುದೀಪ ರಚಿಸಬೇಕೆಂಬ ನಿಯಮದಿಂದಾಗಿ ಗುಡುದೀಪಗಳಲ್ಲಿ ಭತ್ತದ ಪೈರು, ಅಡಿಕೆಗಳು, ಪೇಪರ್ ಕಪ್ಗಳು ನೆರೆದವರ ಕಣ್ಮನವನ್ನು ಸೆಳೆಯಿತು. ಸುಮಾರು 3 ತಾಸುಗಳ ಈ ಸ್ಪರ್ಧೆಯಲ್ಲಿ ರವಿಕಿರಣ್ ಹಾಗೂ ಶ್ರೀಕಾಂತ್ ಅವರು ಪ್ರಥಮ ಬಹುಮಾನವನ್ನು ಗಳಿಸಿದರೆ ನಾಗೇಂದ್ರ ಅವರು ದ್ವಿತೀಯ ಬಹುಮಾನವನ್ನು ಗಳಿಸಿದರು ಹಾಗೂ ತೃತೀಯ ಬಹುಮಾನವನ್ನು ಗಿರೀಶ್ ಹಾಗೂ ನವಜೇತ್ ಅವರು ಪಡೆದರು. ಗುರುದೀಪ ಎನ್ನುವುದು ಕೇವಲ ಕಣ್ಣಿಗೆ ತಂಪು ನೀಡುವುದು ಮಾತ್ರವಲ್ಲದೆ ಮನಸ್ಸಿಗೂ ಕೂಡ ಮುದವನ್ನು ನೀಡುತ್ತದೆ. ನಮ್ಮ ಸ್ಪರ್ಧಿಗಳು ರಚಿಸಿದ ಆಕಾಶ ದೀಪಗಳು ಆಕಾಶದಲ್ಲಿ ಮಿನುಗುವ ಚಂದ್ರನನ್ನೇ ಒಮ್ಮೆ ನಾಚಿಸುವಂತೆ ಮಾಡಿತು ಅಂದರೆ ಅತಿಶಯೋಕ್ತಿಯಲ್ಲ.
ಬಗೆ ಬಗೆಯ ಗೂಡುದೀಪಗಳನ್ನು ರಚಿಸಿ ಕಣ್ಮನ ಸೆಳೆದಿರುವಂಥ ಸ್ಪರ್ಧಾರ್ಥಿಗಳು ನಮ್ಮೆಲ್ಲ ರೀತಿಯ ನಿಯಮಗಳಿಗೆ ಅನುಸಾರವಾಗಿಯೇ ಗೂಡುದೀಪಗಳನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಮ್ಮ ತೀರ್ಮಾನಕಾರರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪಕ್ಷ ಭೇದ ಇಲ್ಲದೆ ಹಂಸಕ್ಷೀರ ನ್ಯಾಯದಂತೆ ತೀರ್ಪನ್ನು ಕೂಡ ನೀಡಿದ್ದಾರೆ. ಸೊ ಈ ಕಣ್ಮನ ಸೆಳೆಯುವಂತಹ ಗೂಡುದೀಪವೇ ಹೀಗೆ ಬಹುಶಃ ಅನಾದಿ ಕಾಲದಿಂದಲೂ ಇವತ್ತಿನವರೆಗೂ ಕಿರಿಯರ ಆದಿಯಾಗಿ ಹಿರಿಯರ ತನಕ ಈ ಒಂದು ಗೂಡುದೀಪ ಅಂದರೆ ಏನೋ ಒಂದು ರೀತಿ ವಿಶೇಷ ಆಕರ್ಷಣೆ. ಈ ಗೂಡುದೀಪಕ್ಕೆ ಕೇವಲ ಸಾಂಪ್ರದಾಯಿಕವಾದ ಶೈಲಿ ಮಾತ್ರವಲ್ಲದೆ ಇದಕ್ಕೊಂದು ಧಾರ್ಮಿಕವಾದಂತಹ ಒಂದು ಟಚ್ ಇರುವಂಥದ್ದು ಕೂಡ ನಾವೆಲ್ಲ ನೋಡುವಂಥದ್ದು. ಇದಕ್ಕೆ ಪುರಾಣವಾದಂಥ ಕಥೆಗಳು ಕೂಡ ಈ ಒಂದು ಗೂಡುದೀಪಗಳಿಗಿದೆ. ಸೊ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮ ಎಲ್ಲ ದೈಜವರ್ಡ್ನ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಾನು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದೈಜವರ್ಡ್ 24x7. ನಮಸ್ಕಾರ.